ನೋಡಿ ಕ್ರಿಸ್ಪಿ ಆಗಿ ಬಂದಿದೆ, ಒಳಗೆ ಸ್ವೀಟ್ ಆಗಿದೆ, ತುಂಬ ಟೇಸ್ಟ್ ಆಗಿರ್ತದೆ ಇದು. ಹೇಗಿದ್ದೀರೆಲ್ಲರೂ, ರಮ್ಯಾ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡುವ ರೆಸಿಪಿ ಸಂಜೀರ. ನಮ್ಮ ಮ್ಯಾಂಗ್ಳೂರಿನ ಪ್ರತಿ ಒಂದು ಹೋಟೆಲ್ಗಳಿಗೆ ಹೋದ್ರೆ ಈ ಸಂಜೀರ ಸಿಗ್ತದೆ. ಬನ್ನಿ, ಈ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡುವ. ಸಂಜೀರಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅನ್ನು ನೋಡುವ. ನಾನಿಲ್ಲಿ ಒಂದು ಬೌಲು ಮೈದಾ ತಗೊಂಡಿದ್ದೇನೆ, ಮತ್ತೆ ಒಂದು ಕಪ್ ಅಲ್ಲಿ ಸ್ವಲ್ಪ ಚಿರೋಟಿ ರವೆ, ಒಂದು ಕಪ್ಪು ಸಕ್ಕರೆ, ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಕಪ್ಪಲ್ಲಿ ಫುಲ್ಲಾಗಿ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಸ್ವಲ್ಪ ಫುಡ್ ಕಲರ್ ತಗೊಂಡಿದ್ದೇನೆ, ಮತ್ತೆ ಏಲಕ್ಕಿ. ಈಗ ಮೊದಲಿಗೆ ನಮಗೆ ಹಿಟ್ಟು ಕಳಿಸಿಕೊಂಡು ಅದಕ್ಕೆ ನಾನು ಮೈದಾ ಹಾಕ್ತಿದ್ದೇನೆ. ಆಮೇಲೆ ರವೆ, ಫುಡ್ ಕಲರ್, ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಸುವ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯಿತು. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ನಾದಬೇಕು. ಈ ರೀತಿಯಾಗಿ ಒಳ್ಳೆ ಸ್ಮೂತ್ ಆಗಬೇಕು. ಅನಂತರ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ನಾನಿಲ್ಲಿ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನೊಂದು 15 ಮಿನಿಟ್ಸ್ ಹಾಗೆ ಬಿಡುವ. ಇಲ್ಲಿ ಸಂಜೀರಕ್ಕೆ ಸ್ಟಫಿಂಗ್ ರೆಡಿ ಮಾಡುವ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ, ಎಣ್ಣೆ ಬದಲು ತುಪ್ಪ ಕೂಡ ಹಾಕ್ಬೋದು. ನಂತರ ಆಗ ನಾನು ಹಿಟ್ಟು ಮಾಡುವಾಗ ಸ್ವಲ್ಪ ರವೆ ಉಳಿಸಿದ್ದೆ, ಅದನ್ನು ಹಾಕ್ತಿದ್ದೇನೆ. ಆಮೇಲೆ ತೆಂಗಿನಕಾಯಿ ತುರಿ, ಒಳ್ಳೆ ರೋಸ್ಟ್ ಆಗಬೇಕು ತೆಂಗಿನಕಾಯಿ ತುರಿ ಎಲ್ಲ. ರವ ಮತ್ತು ತೆಂಗಿನಕಾಯಿ ತುರಿ ಒಳ್ಳೆ ಫ್ರೈ ಆಗಿದೆ ನೋಡಿ, ಹೀಗೆ ಫ್ರೈ ಆದರೆ ಸಾಕು. ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ತೇನೆ. ಇದು ಸ್ವೀಟ್ ರೆಸಿಪಿ ಆದ್ದರಿಂದ ಏಲಕ್ಕಿ ಪೌಡರ್ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ಲಾಸ್ಟಿಗೆ ಸಕ್ಕರೆ ಹಾಕ್ತಿದ್ದೇನೆ. ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಹಾಕಬೇಕು. ಆಯಿತು, ಸ್ಟಫಿಂಗ್ ರೆಡಿ ಆಯಿತು. ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ. ಈ ರೀತಿಯಾಗಿ ಸಾಫ್ಟ್ ಇರಬೇಕು ಹೀಗೆ. ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಇನ್ನು ಸಣ್ಣದಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ನೋಡಿ, ಈಗ ನಾನು ಹೀಗೆ ಎಲ್ಲ ಉಂಡೆ ಮಾಡಿಡ್ತೇನೆ. ಮನೆಯಲ್ಲಿ ಈಗ ಎಲ್ಲ ಉಂಡೆ ಮಾಡಿಟ್ಟಿದ್ದೇನೆ. ಈ ರೀತಿಯಾಗಿ ಒಂದು ಲಿಂಬೆಹಣ್ಣಿನ ಸೈಜಿನಷ್ಟು ಉಂಡೆ ಮಾಡಿದರೆ ಸಾಕಾಗ್ತದೆ. ಇನ್ನು ಈಗ ಇದನ್ನು ಲಟ್ಟಿಸುವ. ಲಟ್ಟಣಿಗೆ ಸ್ವಲ್ಪ ನಾನು ಎಣ್ಣೆ ಹಾಕಿದ್ದೇನೆ. ಪೂರಿಯನ್ನು ಹೇಗೆ ಲಟ್ಟಿಸ್ತೇವೆ ಅದೇ ರೀತಿಯಾಗಿ ಲಟ್ಟಿಸಿದ್ರೆ ಆಯ್ತು. ಈಗ ಇದಕ್ಕೆ ಸ್ಟಫಿಂಗ್ ಹಾಕುವ. ಒಂದು ಸ್ಪೂನು ಹಾಕಿದ್ರೆ ಆಯ್ತು. ಈ ರೀತಿಯಾಗಿ ಕವರ್ ಮಾಡಬೇಕು. ಕ್ಲೋಸ್ ಮಾಡಿ ಮತ್ತೆ ಲಟ್ಟಿಸಬೇಕು. ಈ ರೀತಿಯಾಗಿ ನಾನು ಲಟ್ಟಿಸಿದ್ದೇನೆ. ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಲಟ್ಟಿಸಿಡ್ತೇನೆ.
ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಈಗ ಒಂದೊಂದನ್ನೇ ಫ್ರೈ ಮಾಡಲಿಕ್ಕೆ ಹಾಕುವ. ನೋಡಿ ಹಾಕಿದ ತಕ್ಷಣ ಮುಟ್ಟದ ಬೇಡ, ತನ್ನಷ್ಟಕ್ಕೆ ಮೇಲೆ ಬರ್ತದೆ, ಆಮೇಲೆ ಟರ್ನ್ ಮಾಡಿದ್ರಾಯ್ತು. ನೋಡಿ ಈ ರೀತಿಯಾಗಿ ಉಬ್ತದೆ ಅದು. ಈಗ ಟರ್ನ್ ಮಾಡ್ತೇನೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ. ಇದೇ ರೀತಿಯಾಗಿ ಸ್ಟಫಿಂಗ್ ಖಾರ ಹಾಕಿ ಮಾಡ್ತೇವೆ, ಅದಕ್ಕೆ ಬಿಸ್ಕಿಟ್ ರೊಟ್ಟಿ ಅಂತ ಕರಿತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಮಾಡಿ ಹಾಕ್ತೇನೆ ನನ್ನ ಚಾನಲಲ್ಲಿ. ಇಲ್ಲಿ ಇದು ಫ್ರೈ ಆಗಿದೆ, ಈ ರೀತಿ ಗೋಲ್ಡನ್ ಬಂದ್ರೆ ಕಲರ್ ಬಂದ್ರೆ ಸಾಕು. ಇನ್ನೀಗ ಇದನ್ನು ತೆಗೆಯುವ. ನೆಕ್ಸ್ಟ್ ಫ್ರೈ ಮಾಡ್ಲಿಕ್ಕೆ ಹಾಕ್ತಿದ್ದೇನೆ. ರುಚಿಯಾಗಿರುವ ಸಂಜೀರ ರೆಡಿಯಾಗಿದೆ. ಇನ್ನೀಗ ಇದನ್ನು ತೆಗೆಯುವ. ರುಚಿಯಾಗಿರುವ ಸಂಜೀರ ರೆಡಿಯಾಗಿದೆ. ಇದನ್ನೀಗ ನಾನು ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ, ಒಳಗೆ ಸ್ವೀಟ್ ಆಗಿದೆ, ತುಂಬ ಟೇಸ್ಟ್ ಆಗಿರ್ತದೆ ಇದು. ನೋಡಿ ಈ ರೀತಿಯಾಗಿ ಉಂಟು. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.